ಇಂದು ಕಲ್ಯಾಣಗಿರಿಯ ವಾರ್ಡ್ ಸಂಖ್ಯೆ 35ರಲ್ಲಿ ಯಾರಬ್ ಮಸೀದಿ ಬಳಿ ಸಿಲಿಂಡರ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಯಾರಬ್ ಮಸೀದಿಯ ಕಾರ್ಯದರ್ಶಿ ಮತ್ತು ವಾರ್ಡ್ ಸಂಖ್ಯೆ 35ರ ಮಾಜಿ ಕಾರ್ಪೊರೇಟರ್ ಶ್ರೀ ಕಮರುದ್ದೀನ್ ಸಾರ್ವಜನಿಕರಿಗೆ ಸಿಲಿಂಡರ್ ವಿತರಿಸಿದರು. ನಮ್ಮ ಚಾನೆಲ್ನೊಂದಿಗೆ ಮಾತನಾಡಿದ ಖಮರುದ್ದೀನ್ ಅವರು ಮಾಡಿದ ಕೆಲಸಕ್ಕೆ ಸಂಬಂಧಿಸಿದ ಹೇಳಿಕೆಯನ್ನ ನೀಡಿದರು ಮತ್ತು ಸರ್ಕಾರದ ಯೋಜನೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ಸಹಾಯದ ಅಗತ್ಯವಿರುವ ಸಾರ್ವಜನಿಕರು ತಮ್ಮನ್ನ ಸಂಪರ್ಕಿಸಬಹುದು ಅಥವಾ ಕಲ್ಯಾಣಗಿರಿಯ ಯಾರ ಮಸೀದಿ ಬಳಿ ಇರುವ ಅವರ ಕಚೇರಿಗೆ ಭೇಟಿ ನೀಡಬಹುದು ಅಂತ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಖವಾಜಾ ಮೊಹಿನುದ್ದೀನ್, ಯಾರಬ್ ಮಸೀದಿ ಅಧ್ಯಕ್ಷ ಮೊಬೀನ್ ಪಾಷಾ, ಮಸೀದಿಯ ಕ್ಯಾಶಿಯರ್ ಸರ್ದಾರ್, ಘೌಸಿಯಾ ಮಸೀದಿ ಅಧ್ಯಕ್ಷ ಅಲ್ತಾಫ್, ಸಮಾಜ ಸೇವಕ ಅಬ್ರಾರ್, ಆರಿಫ್ ಮತ್ತಿತರರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಮೈಸೂರು ನ್ಯೂಸ್ 21. ಈ ದಿನ ಉಜ್ವಲ ಸಿಲಿಂಡರ್ ಕೊಡುವ ಯೋಜನೆಯನ್ನು ಮಾಡಿದ ಯಾರ ಮಸೀದ್ ಮುಂಭಾಗ ನಮ್ಮ ಪ್ರೆಸಿಡೆಂಟ್ ಮುಬೀನ್ ಭಾಯ್ ಮತ್ತು ನಮ್ಮ ಕ್ಯಾಶಿಯರ್ ಸರ್ದಾರ್ ಭಾಯ್ ಮತ್ತು ಯುವ ಮುಖಂಡರಾದ ಅಬ್ರಾರ್ ಮತ್ತು ನಮ್ಮ ಸ್ವಯೋದ್ಯೋಗಿಗಳೆಲ್ಲ ಸೇರಿ ಇವತ್ತು ಒಂದು ಉಜ್ವಲ ಗ್ಯಾಸ್ ಯೋಜನೆಯನ್ನು ರೂಪಿಸಿದ್ದು. ಆದರೆ ಇವತ್ತು ಕೆಲವು ದಿನಗಳಿಂದ ಯಾರ ಮನೇಲಿ ಪ್ರತಿಯೊಂದು ಬಡವರಿಗೂ ಕೂಡ ನಾವು ಗ್ಯಾಸ್ ಸಿಲಿಂಡರ್ ಕೊಡಬೇಕು ಅಂತೇಳಿ ಇತ್ತು. ಆದ್ರಿಂದ ಎಲ್ಲ ಕೆಲವು ಮನೆಗಳಲ್ಲಿ ಪರಿಶೀಲನೆ ಮಾಡಿ ಯಾರು ತಗೊಂಡಿದ್ದಾರೆ ಇಲ್ಲ ಅಂತೇಳಿ ನೋಡಿ ಕೆಲವು ಮನೆಗಳನ್ನ ಬಡವ್ರ ಮನೆ ಗುರುತಿಸಿ ಕೆಲವು ಸಿಲಿಂಡರ್ಗಳನ್ನ ಕೊಟ್ಟಿದೀವಿ. ಇವತ್ತು ಕೂಡ ಇಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿ ರೂಪದಾಗ ಸುಮಾರು ಜನ ಕೊಡಬೇಕಾಯ್ತು. ಅದರಲ್ಲಿ ಎಲ್ಲ ಬಂದು ಕೆಲವೆಲ್ಲ ತಗೊಂಡಿದ್ದಾರೆ, ಇನ್ನೂ ಕೊಡುವಂತಿದೆ. ಇನ್ನೂ ಕೆಲವು ಮನೆಗಳಲ್ಲಿ ನಾವು ಅದನ್ನು ಗುರುತು ಮಾಡಿ ಯಾರು ಬಡವರಿದ್ದಾರೆ, ಯಾರು ಅದಕ್ಕೆ ಉಪಯೋಗ ಬೇಕು ಅದನ್ನೆಲ್ಲ ನೋಡಿ ನಾವು ರೂಪಿಸಿ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಎಲ್ಲ ಒದಗಿಸಿ ನಮ್ಮ ಯಾರ ಮಸೀದಿ ಕಮಿಟಿಯಿಂದ ನಾವೆಲ್ಲ ಸವಲತ್ತುಗಳನ್ನ ಮಾಡಿಕೊಡ್ತೀವಿ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ರೂಪಿಸಿದ್ದೀವಿ. ನಾವು ಈಗ ನಗರ ಪಾಲಿಕೆಯಿಂದ ಮಿಷಿನ್ ಇದೆ, ಮತ್ತೆ ಋತುವಾರಿ ಪಿಂಚಣಿ ಇದೆ, ಮತ್ತೆ ಬೇರೆ ಕೆಲವೆಲ್ಲ ಈ ಸಬ್ಸಿಡಿ ಲೋನ್ಸ್ ಎಲ್ಲ ಇದೆ. ಕೆಲವು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ವಿ, ಎಲ್ಲ ಡಾಕ್ಯುಮೆಂಟ್ ತಂದು ಕೊಟ್ರೆ ಅವ್ರಿಗೆ ಕೆಲವೆಲ್ಲ ಈಗ ಹಸು ಕಾರ್ಯಕ್ರಮ ಇದೆ, ಮತ್ತೆ ಸೋಲಾರ್ ಫ್ರೀ ಸೋಲಾರ್ ಇದೆ, ಪ್ರತಿಯೊಂದನ್ನು ಕೂಡ ಜನಗಳು ಅದನ್ನ ಅರಿತುಕೊಂಡು ತಂದು ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ರೆ ಅದಕ್ಕೆ ತಕ್ಕಂತೆ ನಾವು ಅದನ್ನ ಪಡೆದುಕೊಳ್ಬಹುದು. ಈಗ ಸರ್ಕಾರದಲ್ಲಿ ಯೋಜನೆಗಳಿದೆ, ಪ್ರತಿಯೊಂದು ಯೋಜನೆಗಳನ್ನ ಪಡಿಬೇಕಾದ್ರೆ ಡಾಕ್ಯುಮೆಂಟ್ಸ್ ಬೇಕು. ಕೆಲವು ಡಾಕ್ಯುಮೆಂಟ್ ಕೇಳಿದಾಗ ಈಗ ನೋಡಿ ಸಿಲಿಂಡರ್ ಬಂದಿವೆ ಇನ್ನು ತಗೊಳಕ್ ಬಂದಿಲ್ಲ, ಅವ್ರು ಯಾರೋ ಎಲ್ಲೋ ಇದಾರೆ. ಕೆಲವ್ರು ಹೇಳ್ತಾರೆ ಬಂದು ಕೂಡ ತಗೊಂಡೋಗಿಲ್ಲ, ಕೆಲವ್ರು ಹೇಳ್ತಾರೆ ಅಯ್ಯೋ ಸರ್ ಕೊಡ್ಲಿಲ್ಲ ಅಂತಾರೆ. ಬಂದದನ್ನ ಉಪಯೋಗಿಸ್ಬಾರ್ದು ಕಲಿಬೇಕು ಫಸ್ಟ್. ನಮ್ಮ ಜನ ಕಲಿತ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಇಲ್ಲ ಇಲ್ಲ, ಪ್ರತಿ ಒಂದು ವಾರ್ಡ್ಗಳು ಮೈಸೂರು ನಗರ 65 ವಾರ್ಡ್ ಯಾರಿಗೆ ಇಲ್ಲ ಅಂತ ಬಂದು ನಮ್ಮಲ್ಲಿ ಒಂದು ಕಾಲ್ ಮುಖಾಂತರ ನಮ್ಮ ಫೋನ್ ನಂಬರ್ ಹೇಳಿದ್ರೆ ನಾವು ಹೋಗಿ ನೋಡಿ ಅದು ಅವ್ರ ಮನೇಲಿ ಏನಿಲ್ಲ ಡಾಕ್ಯುಮೆಂಟ್ಸ್ ಅದಕ್ಕೆ ಗುರುತಿಸಿ ಕೊಟ್ಟರೆ ನಾವು ತಗೊಂಡು ಕೊಡ್ತೀವಿ. ಬಿಪಿಎಲ್ ಕಾರ್ಡು, ಆಧಾರ್ ಕಾರ್ಡು, ಐಡಿ ಕಾರ್ಡ್, ಪ್ರತಿ ಒಂದು ಕಾರ್ಡ್, ರೇಷನ್ ಕಾರ್ಡು ಮತ್ತು ಪಿಂಚಿನ್ ಪ್ರತಿ ಒಂದನ್ನು ಕೂಡ ನಾವು ಮಾಡಿಕೊಡ್ತೀವಿ. ನನ್ನ ಇದು ಆಫೀಸ್ ಇದೆ, ನಮ್ಮ ಯಾರ ಮಸೀದಿ ಮೆಡಿಕಲ್ ಇದೆ, ಆನಿ ಮೆಡಿಕಲ್ ಮುಂಭಾಗ ಬಂದು ಯಾರೋ ಸಂಬಂಧಪಟ್ಟವ್ರು ಯಾರು ಇರ್ತೀರಿ. ನಾನು ಕಾರ್ಪೊರೇಟರ್ ಆಗಿರೋ ಟೈಮಲ್ಲಿ 143 ಮನೆ ಕಟ್ಟಿ 143 ಮನೆ ನಮ್ಮ ಇಲ್ಲೇ ಇದೆ, 143 ಮನೆ ಕಟ್ಟಿ ಕೊಟ್ಟಿದ್ದೀನಿ. ಅಜಿ ಸೈಡ್ ನಗರ ಎಲ್ಲ ಸುಮಾರು ಅಭಿವೃದ್ಧಿ ಮಾಡಿ, ನನ್ನ ಕಾಲದಲ್ಲಿ ಸುಮಾರು ಅಭಿವೃದ್ಧಿ ಆಗಿದೆ. ಮೊದಲು ವಾರ್ಡ್ ನಂಬರ್ 52 ಇತ್ತು, ನಾನು ಈ ವಾರ್ಡ್ಗೆ ಕೆನರಾ ಬ್ಯಾಂಕ್ ತಗೊಂಬಂದೆ, ಆರ್ ಟಿ ಆಫೀಸ್ ತಗೊಂಬಂದೆ, ಸಬ್ ರಿಜಿಸ್ಟರ್ ತಗೊಂಬಂದೆ, ಕೆಲವು ಪಾರ್ಕ್ಗಳೆಲ್ಲ ಅಭಿವೃದ್ಧಿ ಮಾಡಿದೆ. ವಾರ್ಡ್ 55 ಇತ್ತು ಅವಾಗ, ಈಗ ನಮ್ಮ ಮೂರು ವಾರ್ಡು ಆ ಕಡೆ 3 ಪೀಸ್ ಆಗಿದೆ. ಕೆಲವರು ಇದು ನನಗೆ ಸೇರುತ್ತೆ ನೋಡಿ ತಮ್ಮ ಈ ಮೇನ್ ರೋಡ್ ಇವತ್ತು ಯಾರು ಅದರ ಬಗ್ಗೆ ಒಂದು ಕಾಳಜಿ ತಗೊಂಡು ಮಾಡಿಲ್ಲ, ಅದು ಮಾಡಬೇಕು ಅಂತೇಳಿ ಕೆಲವರಿಗೆಲ್ಲ ಹೇಳಿದ್ವಿ. ಈಗ ಅಧಿಕಾರಿಗಳು ದೂರ ಆದ್ಮೇಲೆ ಈಗ ಮಾಡ್ತಾ ಇದ್ದೀವಿ. ಮತ್ತೆ ನಾನು ಈದ್ಗಾ ಸೆಕ್ರೆಟರಿ ಕೂಡ, ಈಗ ತಮಗೆ ಗೊತ್ತಿದೆ ಈದ್ಗಾ ಅಭಿವೃದ್ಧಿ ನಾಳೆ ನಮ್ಮ ಸಮಿತಿಯವರು ಕಮಿಟಿಯವರೆಲ್ಲ ಸೇರಿ ನನ್ನ ಸಹಾಯ ಮಾಡಿದರೆ ಜನ ಸಹಾಯ ಆಯ್ತು ಮಾಡಿದೆ. ಇನ್ನೇನು ಬೇರೆ ಗೌರ್ಮೆಂಟ್ ಹಣದಿಂದಲ್ಲ, ಬಡ ಜನ ಅದನ್ನು ಕೊಟ್ಟು ಅಂತ ತಗೊಂಡು ನಾವು ಅದನ್ನೆಲ್ಲ ಹಾಕಿ ಅಲ್ಲಿಂದ ಕಟ್ಟಿದ್ವಿ. ಏನ ಜನಗಳ ಸಹಾಯ ಎಲ್ಲ ಸೇರಿ ನನ್ನ ನಿಲ್ಸಿದ್ರೆ ನಿಂತ್ಕೋತೀನಿ. ಜನಗಳ ಸಹಾಯ ಬೇಕಲ್ಲ ಮೇಡಮ್, ಜನಗಳಿಂದ ನಾವೇನು ಮಾಡೋಂಗಿಲ್ಲ. ಜನ ನಮ್ಮನ್ನ ಗುರುತಿಸಿ ಐ ವೋಟ್ ಮಾಡ್ಬೋದು, ಇವ್ರನ್ನ ಗೆಲ್ಸಿದ್ರೆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ನನ್ನ ಬಾ ನಾನು ನೋಡಿ ಇಲ್ಲಿ ಕಲ್ಯಾಣೇಶ್ವರ ದೇವಸ್ಥಾನ ಇದೆ,
ಅದನ್ನು ಕೂಡ ನಾನೇ ಪ್ರೀತಿ ಮಾಡಿದ್ದು. ನನಗೆ ಜಾತಿ ಇರಲಿಲ್ಲ, ಯಾರು ಪ್ರೀತಿ ವಿಶ್ವಾಸದಿಂದ ಇದಾರೋ ಅವ್ರನ್ನ ಕಳಿಸಿಟ್ಟಿದ್ದೀನಿ. ಅದಕ್ಕೆ ನನಗೆಲ್ಲ ಸಹಕರಿಸಲು ನಿಂತ್ಕೋತೀನಿ. ಮೇಡಮ್ ಇವತ್ತರೂ ಆಗಿಲ್ಲ, ಇಲ್ಲೇನಾಗಿದೆ 35 ಈ ಕಡೆ 34 ಆ ಕಡೆ, ಇವ್ರು ನನಗೆ ಬರಬೇಕು ಅವ್ರು ನನಗೆ ಬರಬೇಕು ಅಂತೇಳಿ ಇವತ್ತರೂ ಅಭಿವೃದ್ಧಿ ಆಗಿಲ್ಲ. ಮೇಡಮ್ ಇಲ್ಲ, ಅದಕ್ಕೆಲ್ಲ ನಾನೀಗ ಎಲ್ಲ ಹೇಳಿದ್ದೀನಿ. ಈಗ ಕಾರ್ಪೊರೇಟರ್ಸ್ ಎಲ್ಲ ಎಕ್ಸ್ ಆದ್ಮೇಲೆ ಈಗ ಯಾಕೆ ನನಗೆ ಸೇರುತ್ತೆ ನನಗೆ ಸೇರುತ್ತೆ ಪ್ರತಿಯೊಬ್ಬರು ಬರ್ತಾರೆ. ಆದ್ರಿಂದ ಯಾರಿಗೂ ಬೇಡ ಈಗ ಅಂತೇಳಿ ಈಗ ನಗರಪಾಲಿಕೆ ಆಡಳಿತಾಧಿಕಾರಿ ಇದ್ದಾರೆ, ಅವ್ರಿಗೆ ಹೇಳಿದ್ದೀನಿ ನಾನು, ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ಈಗ ಅಭಿವೃದ್ಧಿ ಆಗುತ್ತೆ. ಯಾಕೆಂದ ಏರಿಯಾ ಮೇಡಮ್ ಯಾರು ಕೇಳೋರಿಲ್ಲ. ಈಗ ಏನಂತ ಹೇಳಿದ್ರೆ ಇಲ್ಲೆಲ್ಲ ಹಿಂದುಳಿದ ಜನ ಇದ್ದಾರೆ, ಬಡ ಜನ ಇದ್ದಾರೆ, ಹಣದವ್ರು ಯಾರು ಇಲ್ಲ, ಇಲ್ಲಿ ಕೇಳೋರಿಲ್ಲ, ಅದೇ ಕೊರತೆ. ಆಮೇಲೆ ನಾವಾಗಿ ಹೋಗಿ ನಿಮ್ಮ ಹತ್ರ ಹೇಳಿರ್ತಾರೆ, ಕಷ್ಟ ಹೇಳಿದ್ರೆ ಕೇಳ್ತೀವಿ ನಾವು. ಕಷ್ಟನೇ ಇಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ಜ್ವರ ಬಂದ್ರೆ ಔಷಧಿ ಸಿಗುತ್ತೆ, ಅದು ಹೇಳೋರೇ ಇಲ್ವಲ್ಲ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ತಾಲಾ ಬರಕಾತುಹು. ಆಜ್ ಕಾ ಯೇ ಛೋಟಾ ಏಕ್ ಪ್ರೋಗ್ರಾಮ್ ಬನೇ ಥೇ, ವೋ ಪ್ರೋಗ್ರಾಮ್ ಮೇ ಯಾರಮ್ ಮಸ್ಜಿದ್ ಕೆ ಸದರ್ ಸಾಹಬ್, ಯಾಸೀರ್ ಸಾಹಬ್, ನೌಜವಾನ್ ಅಬ್ರಾರ್, ಅವರ ಹಮಾರೇ ಮದನ್ ಸಾಹಬ್, ಹಮಾರೇ ಅಮ್ಜದ್ ಸಾಹಬ್, ಅವರ ಹಮಾರೇ ಏರಿಯಾಕ್ಕೆ ಬುಜುರ್ಗ ಅಹಬಾಬ್ ದೋಸ್ತ್ ಭಾಯೋ ಬಚ್ಚು ಸಬ್ಕು ಹಮಾರಿ ತರಫ್ ಸೇ ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ತಾಲಾ ಬರಕಾತುಹು. ಆಜ್ ಕಾ ಯೇ ಪ್ರೋಗ್ರಾಮ್ ಉಜ್ವಲ ಯೋಜನೆ ಕಾ ಕಾರ್ಯಕ್ರಮ ಹೇ, ಉಸ್ಮೇ ಕಿಸಿಗೂ ಗರೀಬ್ ಹೇ ಉಸ್ಕೋ ಗ್ಯಾಸ್ ಸವಲತ್ ದೇನಾ ಥಾ ವೋ ಸವಲತ್ ಬನಾಯ್ ಥೇ, ಆಜ್ ವೋ ಸಿಲಿಂಡರ್ಸ್ ಹೇ ವೋ ಸಿಲಿಂಡರ್ ಕಾ ದೇನೆ ಕಾ ಕಾಮ್ ಮುಖರೀರ್ ಕರೇ, ಉಸ್ಮೇ ಆಜ್ ಫಿರ್ ಆಧಾರ್ ಕಾರ್ಡ್ ಹೋ, ರೇಷನ್ ಕಾರ್ಡ್ ಹೋ, ದೂಸರಾ ಪಿಂಚಿನ್, ಬಾದ್ ಮೇ ಕಾರ್ಪೊರೇಷನ್ ಸೇ ತುಂಬ ಎಲೆಕ್ಟ್ರಿಕಲ್ ಸೈಕಲ್ ದೇ ರೇ, ಫಿರ್ ಮಿಷಿನ್ ದೇ ರೇ, ಉಸ್ಕಾ ಸಬ್ ಅಪ್ಲಿಕೇಶನ್ ದೇವಘರ್ ಕೋ ಆಜ್ ಹಮೇ ಮಸ್ಜಿದ್ ಮೇ ಏಲಾನ್ ಕಿಯೇ ಥೇ, ಉಸ್ಕೆ ಬಾರೇ ಮೇ ಭೀ ಥೋಡಾ ಅಪ್ಲಿಕೇಶನ್ಸ್ ಆಯೇ ಹೇ, ಫಿರ್ ಭೀ ಆನೆ ಕೇ ಅಪ್ಲಿಕೇಶನ್ ಸೇ ಕೌನ್ ಭೀ ಇಸ್ಕಾ ಏಕ್ ಸವಲತ್ ಹೇ, ಸವಲತ್ ಕರ್ಲೇನೆ ಕೇ ವಾಸ್ತೆ ಪೂರೇ ಯಹಾಂ ಅಪ್ಲಿಕೇಶನ್ ಲೇ ಲಗಾ ಕೋ ಏಕ್ ಮೆಡಿಕಲ್ ಮೇ ದೇ ಸಕ್ತಿ, ನಹೀಂ ತೋ ಹಮಾರಾ ಯಾರಮ್ ಮಸ್ಜಿದ್ ಮೇ ದೇ ಸಕ್ತಿ. ಇವತ್ತು ಈ ಕಾರ್ಯಕ್ರಮನ ರೂಪಿಸಿದೀವಿ ಬಡವರ ಕಾರ್ಯಕ್ರಮ ಅಂತೇಳಿ, ಉಜ್ವಲ ಯೋಜನೆಯ ಕಾರ್ಯಕ್ರಮ. ಆದ್ದರಿಂದ ಬಡವರಿಗೆ ಗ್ಯಾಸ್ ಸಿಲಿಂಡ್ರು ವಿತರಣೆ ಮಾಡಬೇಕಾಯಿತು, ಆದ್ದರಿಂದ ಎಲ್ಲ ಸಿಲಿಂಡ್ರು ಬಂದಿದೆ. ಕೆಲವು ಸಿಲಿಂಡರ್ಸ್ ಎಲ್ಲ ನಿನ್ನೆ ಮೊನ್ನೆ ಸುಮಾರು ಕೊಟ್ಟಿದ್ವಿ, ಇನ್ನೂ ಉಳಿಕೆ ಸಿಲಿಂಡರ್ ಕೆಲವರಿಗೆಲ್ಲ ಅಡ್ರೆಸ್ ಇದೆ, ಕೆಲವ್ರು ಫೋನ್ ನಂಬರ್ಸ್ ಎಲ್ಲ ಇದೆ, ಫೋನ್ ಮಾಡ್ತಾ ಇದ್ದೀವಿ ಅವ್ರು ಬರ್ತೀನಿ ಅಂತ ಹೇಳ್ತಾರೆ. ಸವಲತ್ತು ಸಿಗಲ್ಲ, ಸವಲತ್ತು ಸಿಗುವಾಗ ಬಂದು ಸವಲತ್ತನ್ನು ತೊಗೊಂಡು ಹೋಗಲ್ಲ. ನೋಡಿ ಇನ್ನೂ ಸಿಲಿಂಡರ್ಸ್ ಇದೆ, ಕೆಲವರು ನಾವೆಲ್ಲೋ ಇದ್ದೀವಿ ಅಂತ ಹೇಳ್ತಾರೆ, ಕೆಲವರು ಹೇಳಿದ್ರೆ ಬಂದಿದೆ ಕೊಡಲಿಲ್ಲ ಅಂತ ಹೇಳೋರು ಕೂಡ ಇದ್ದಾರೆ. ದಯಮಾಡಿ ಅವರವ್ರ ಸಿಲಿಂಡರ್ ಕೂಡ ಅವರು ಎಲ್ಲ ಬಂದಿದೆ ಡಾಕ್ಯುಮೆಂಟ್ ತಂದು ಕೊಟ್ಟು ಬೇಕಾದ್ರೂ ತಗೊಂಡೋಗಿ. ತಿರ್ಗಾ ಮುಂದೆ ನಮ್ಮ ನಗರ ಪಾಲಿಕೆಯಿಂದ ಪ್ರತಿಯೊಂದು ಕಾರ್ಯಕ್ರಮನೂ ಇದೆ. ಈಗ ಆಧಾರ್ ಕಾರ್ಡ್ ಇರಲಿ, ರೇಷನ್ ಕಾರ್ಡ್ ಇರಲಿ, ಪ್ರತಿಯೊಂದು ಪಿಂಚನ್ಸ್ ಇರಲಿ, ಎಲ್ಲ ಕೂಡ ನಮ್ಮ ಸಮಸ್ಯೆಯಿಂದ ನಮ್ಮ ಯಾರಿಗೆ ಕಮಿಟಿಯಿಂದ ಮಾಡ್ತಾ ಇದ್ದೀವಿ. ದಯಮಾಡಿ ಇದನ್ನು ಉಪಯೋಗ ಮಾಡಿಕೊಡಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀನಿ. ಪ್ರತಿಯೊಬ್ಬರು ನಮಸ್ಕಾರ.